ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ಇಂದು ನಾವು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರ ಕಾಯಕ ನಿಷ್ಠೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಕಾಯಕ ನಿಷ್ಠೆ ಇದು ಎಲ್ಲರಿಗೂ ಅನ್ವಯಿಸುವಂಥದ್ದು. ಯಾರ್ಯಾರು ಊಟ ಮಾಡ್ತಾರೆ ಅವರೆಲ್ಲರೂ ಕಾಯಕ ಮಾಡಲೇಬೇಕು. ಕಾಯಕ ಅಂತಂದರೆ ಕೆಲಸ. ಯಾರ್ಯಾರು ಕೆಲಸ ಮಾಡ್ತಾರೆ ಅದರಲ್ಲಿ ಎಲ್ರಿಗೂ ನಿಷ್ಠೆ ಇರಲೇಬೇಕು. ಯಾಕೆ ನಿಷ್ಠೆ ಇರಬೇಕು? ಈಗ ಸರಿ, ನಾವು ಯಾರ ಹತ್ರನೂ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೂ ನೋಡೋಕ್ಕೊಬ್ಬ ಮಾಲೀಕ ಇದ್ದಾನೆ, ತಪ್ಪು ಮಾಡಿದ್ರೆ ಅವನು ಗಮನಿಸ್ತಾನೆ, ಅಲ್ಲಿ ಬೇಕಾದ್ರೆ ನಾವು ನಿಷ್ಠೆಯಿಂದ ಮಾಡೋಣ. ಇದು ನನ್ನ ಸ್ವಂತ ಕೆಲಸ, ನಾನು ಮಾಡಿದಷ್ಟು ಮಾಡ್ತೀನಿ, ಬಿಟ್ಟಷ್ಟು ಬಿಡ್ತೀನಿ. ನನ್ನ ಯಾರು ಕೇಳಬೇಕು? ನಾನೇ ಯಾಕೆ ನಿಷ್ಠೆ, ನನಗೆ ಯಾಕೆ ನಿಷ್ಠೆ, ಇದು ನನ್ನ ಸ್ವಂತ ಬದುಕು ಅಂತ ಅನ್ಕೋಬೋದು. ಇಲ್ಲಿ ಸ್ವಂತ ಕೆಲಸ, ಸ್ವಂತ ಬದುಕು, ಸ್ವಂತ ನನ್ನದು 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 ಅನ್ನೋದು ಏನೂ ಇಲ್ಲ. ಇಲ್ಲಿ ಯಾರದ್ದು ಏನೂ ಇಲ್ಲ. ಬಂದವರೇ ಬಾಡಿಗೆ ಮನೆಗೆ ಒಂದು ವರ್ಷ ದಿನ ಇರ್ತಾರೆ, ಪರಮಾತ್ಮ ಕರೆ ತಕ್ಷಣ ಹೋಗ್ತಾರೆ, ಮುಗಿದೋಯ್ತು. ಇಲ್ಲಿ ಸ್ವಂತ ಅಂತಕ್ಕಂಥದ್ದು ಏನೂ ಇಲ್ಲ. ಎಲ್ಲರಿಗೂ ಇದು ಬಾಡಿಗೆನೇ, ಬಾಡಿಗೆನೇ. ಸ್ವಂತ ಯಾರ್ದು? ಭಗವಂತನದು. ಇಷ್ಟು ದೊಡ್ಡ ಮಹಾಮನೆ, ಈ ಬ್ರಹ್ಮಾಂಡವೇ ಒಂದು ದೊಡ್ಡ ಮಹಾಮನೆ. ಇಲ್ಲಿ ಎಲ್ಲರೂ ಸಹ ಬಾಡಿಗೆದಾರರೆ. ನಾವು ಕಾಯಕ ಅಂತಂದರೆ ಹಂಗಾದರೆ ನಾವು ಯಾರಿಗೋಸ್ಕರ ಕೆಲಸ ಮಾಡಬೇಕು? ನಮಗೆ ಯಾರು ಕೆಲಸ ಅಲಾಟ್ ಮಾಡಿದ್ದು ಯಾರು ನೋಡಿ. ನಮ್ಮ ಶರಣರು ಹೇಳ್ತಾರೆ, ಈ ಮಹಾಮನೆ ಅಂತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಭೂಲೋಕದಲ್ಲಿ ಓನರ್ ಯಾರು ಅಂತಂದರೆ ಪರಮಾತ್ಮ. ನಮಗೆ ಕೆಲಸ ಕೊಟ್ಟಿರೋರು ಯಾರು, ಕೆಲಸ ಅಲರ್ಟ್ ಮಾಡಿರೋದು ಯಾರು, ಅದನ್ನು ಪರಮಾತ್ಮ. ನಮಗೆ ನಮ್ಮಂತೆ ನಾವು ಮಾಡ್ತಾ ಇದ್ದೀವಿ ನಮ್ಮದು ಅಂತ ಕಂಡು ಬಂದ್ರೂ ಸಹ ಇದೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರತಕ್ಕಂಥನು ದೇವರು. ಇವತ್ತು ನಾನೊಂದು ಫ್ಯಾಕ್ಟ್ರಿ ಓನರ್ ಆಗಿದ್ದೀನಿ ಅಂತಂದರೆ ನಾನು ನಿಮಿತ್ತ ಮಾತ್ರ ಅಷ್ಟೇ, ನನ್ನನ್ನು ಅಲ್ಲಿಟ್ಟಿದ್ದಾನೆ, ಒಂದು ಪೋಸ್ಟಲ್ಲಿ ಇಟ್ಟಿದ್ದಾನೆ, ಇನ್ನೊಬ್ಬನ ಇನ್ನೊಂದು ಪೋಸ್ಟಲ್ಲಿ ಇಟ್ಟಿದ್ದಾನೆ, ಇನ್ನೊಂದು ಇನ್ನೊಂದು ಪೋಸ್ಟಲ್ಲಿ ಇಟ್ಟಿದ್ದಾನೆ. ಟೋಟಲಿ ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರತಕ್ಕಂಥನು, ಎಲ್ಲರಿಗೂ ಅನ್ನ ಕೊಡ್ತಾ ಇರತಕ್ಕಂಥನು, ಎಲ್ಲರ ಅನ್ನದಾತ, ಆಶ್ರಯದಾತ, ಜೀವದಾತ ಯಾರಪ್ಪ ಅಂತಂದರೆ ಆ ನಿರಾಕಾರ ಶಿವ ಪರಮಾತ್ಮ. ಇಲ್ಲಿ ಕಾಯಕಕ್ಕೆ ಎಷ್ಟು ಮಹತ್ವವನ್ನು ನಮ್ಮ ಶರಣರು ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ ಹಾಯ್ದಕ್ಕಿ ಮಾರಯ್ಯ ಮತ್ತು ಹಾಯ್ದಕ್ಕಿ ಲಕ್ಕಮ್ಮನವರು ಎರಡು ವಿಷಯದಲ್ಲಿ ಅವರು ತುಂಬ ಗ್ರೇಟ್ ಅಂತ ಹೇಳ್ಬೋದು. ಒಂದು ಕಾಯಕ ನಿಷ್ಠೆ, ಇನ್ನೊಂದು ದಾಸೋಹ. ದಾಸೋಹ ಒಂದು ಕಾಯಕ ನಿಷ್ಠೆ, ಮತ್ತೊಂದು ದಾಸೋಹ. ಕಾಯಕದಲ್ಲಿ ಹೆಂಗೆ ನಿಷ್ಠೆಯಾಗಿರಬೇಕು, ಆಮೇಲೆ ಅನ್ನದ ಮಹತ್ವ. ಅನ್ನದ ಮಹತ್ವ, ಅನ್ನದ ಮಹತ್ವ ಅಂತಂದರೆ ಅವರು ಒಂದು ರೀತಿ ಫುಡ್ ಇನ್ಸ್ಪೆಕ್ಟ್ರ್ ಇದ್ದಂಗೆ. ಇವರಿಬ್ಬರು ದಂಪತಿಗಳು, ಈ ಶರಣ ದಂಪತಿಗಳು ಫುಡ್ ಇನ್ಸ್ಪೆಕ್ಟ್ರು ಮತ್ತು ಡ್ಯೂಟಿ ಇನ್ಸ್ಪೆಕ್ಟ್ರ್. ಇವರು ಲೇಬರ್ ಇನ್ಸ್ಪೆಕ್ಟ್ರ್ ಅಂತ ಹೇಳ್ತೀವಲ್ಲ, ಲೇಬರ್ ಇನ್ಸ್ಪೆಕ್ಟ್ರ್, ಡ್ಯೂಟಿ ಇನ್ಸ್ಪೆಕ್ಟ್ರು. ಈ ಎರಡರಲ್ಲಿ ಪಾವಿತ್ರತೆಯನ್ನು ಅವರು ಹೆಂಗೆ ಎತ್ತಿಡಿದ್ರಪ್ಪ ಅಂತಂದರೆ, ನೀನು ಕೆಲಸ ಮಾಡ್ತಾ ಇದೆಯಾ, ನೀನು ಸರ್ಕಾರಿ ಕೆಲಸನಾದರೂ ಮಾಡು, ಖಾಸಗಿ ಉದ್ಯೋಗನಾದರೂ ಮಾಡು, ಇನ್ನು ಯಾವುದೇ ರೀತಿಯ ಉದ್ಯೋಗ ಮಾಡು, ಆ ಉದ್ಯೋಗದಲ್ಲಿ ನಿನಗೆ ನಿಷ್ಠೆ ಇರಬೇಕು. ಅಲ್ಲಿ ಎಲ್ಲೂ ಕೂಡ ಕೆಡದಂತೆ, ಆ ಕೆಲಸವನ್ನು ಕೆಡದಂತೆ ಹೆಚ್ಚು ಗಮನವನ್ನು ಕೊಟ್ಟು ವಿಶೇಷ ರೀತಿಯಲ್ಲಿ ಆ ಕೆಲಸವನ್ನು ಮಾಡಬೇಕು. ವಿಶೇಷತೆ ಇರಬೇಕು, ಪ್ರತಿಯೊಂದು ಕೆಲಸದಲ್ಲೂ ವಿಶೇಷತೆ ಇರಬೇಕು. ಏನೋ ಫಾರ್ಮಾಲಿಟಿ ಮುಗಿಸ್ತೀವಿ, ಆದಷ್ಟಾಗಲಿ ಓದಷ್ಟೋಗಲಿ ಅಲ್ಲ, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನೀನು ಮಾಡಬೇಕು. ಜೊತೆಗೆ ಕೆಲಸ ಮಾಡ್ತಾ ಇರುವಾಗ ಇನ್ನೊಂದಿನದಕ್ಕೆ ತಲೆ ಕೆಡಿಸ್ಕೋಬಾರ್ದು, ಇನ್ನೊಂದಿನೊಂದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಕಾಯಕದಲ್ಲಿ ನಿರತನಾಗಿರ್ದೊಡೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗ ದರ್ಶನವನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಯಾಕೆ ಅಂತಂದರೆ,
ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಗಿದ್ದರೂ ಕೂಡ ಅದು ಸಹ ಕಾಯಕದ ಒಳಗಡೆನೆ ಬರ್ತದೆ ಲಿಂಗ ಪೂಜೆಯ ನೀನು ಬೇಕಾಗೇ ಇಲ್ಲ ನಿನ್ ಕೆಲಸ ಮಾಡ್ತಾ ಇರ್ತೀಯ ಕೆಲಸ ಮುಗಿದಿಲ್ಲ ಕೆಲಸ ಮುಗಿದಲೇನೆ ಆ ಕೆಲಸವನ್ನ ಅರ್ಧಕ್ಕೆ ಇಟ್ಬಿಟ್ಟು ನೀನು ಲಿಂಗ ಪೂಜೆಗೆ ಏನು ಹೋಗೋದು ಬೇಕಾಗಿಲ್ಲ ಅಥವಾ ಯಾರೋ ಒಬ್ಬ ಸಾಧು ಸನ್ಯಾಸಿ ಅಥವಾ ಇನ್ನೊಬ್ಬರು ಯಾರೋ ಒಬ್ಬರು ಜಂಗಮ ರೂಪದ ಯಾರೋ ಒಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಪ್ಪ ಇಲ್ಲಪ್ಪ ನಿನ್ನ ಆಮೇಲೆ ನೋಡ್ತೀನಿ ನಾನು ನೋ ಅಪಾಯಿಂಟ್ಮೆಂಟ್ ಈಗ ಅಪಾಯಿಂಟ್ಮೆಂಟ್ ನಿನಗೆ ಕೊಡಕಾಗಲ್ಲ ಯಾಕೆ ಅಂದ್ರೆ ನನ್ನ ಕೆಲಸ ಮುಗಿದಿಲ್ಲ ನನ್ನ ಕೆಲಸ ಮುಗಿದ ಮೇಲೆ ನೀನು ಬಾ ನಿನ್ನ ಹತ್ರ ಮಾತಾಡ್ತೀನಿ ನನಗೆ ಮೊದಲು ನನ್ನ ಕೆಲಸ ನನಗೆ ದೇವರು ಏನು ಕೆಲಸ ಅಲರ್ಟ್ ಮಾಡಿದಾರೆ ಅದನ್ನ ಮುಗಿಸ್ತಾ ಇದ್ರೆ ಅವರು ಕೋಪ ಮಾಡ್ಕತ್ತಾರೆ ಅದರಿಂದ ದೇವರ ಕೆಲಸ ಅಂದ್ರೆ ಅದು ನನ್ನ ಸ್ವಂತ ಕೆಲಸ ಇದ್ದಂಗೆ ಅದನ್ನ ಮೊದಲು ನಾನು ಮಾಡಿ ಮುಗಿಸಿ ನಂತರ ನಿನ್ನ ಹತ್ರ ಮಾತಾಡ್ತೀವಿ ಅಂತ ಹೇಳಬೇಕು ಹೊರತು ಏ ನನಗೆ ಸಮಯ ಆಗೋಯ್ತು ನಾನು ಪೂಜೆ ಮಾಡಕ್ಕೆ ಹೋಗಬೇಕು ನನಗೆ ಸಮಯ ಆಗೋಯ್ತು ನಾನು ಗುಡಿಗೆ ಹೋಗಬೇಕು ನನಗೆ ಸಮಯ ಆಯಿತು ನಾನು ಪ್ರೇಯರ್ಗೆ ಹೋಗಬೇಕು ನನ್ನ ಸಮಯ ಆಯಿತು ನಾನು ನಮಾಜ್ಗೆ ಹೋಗಬೇಕು ಅಂದ್ರೆ ಇಲ್ಲ ಅಲ್ಲಿ ಕೆಲಸ ಬಿಟ್ಟುಬಿಟ್ಟು ಬಂದಿದ್ದೀರಿ ಅಂತಂದ್ರೆ ಇಲ್ಲಿ ದೇವರು ಒಪ್ಪೋದಿಲ್ಲ ಯಾಕೆ ಅಂತಂದ್ರೆ ಆ ಕೆಲಸ ಅಲರ್ಟ್ ಮಾಡಿರೋ ದೇವರು ಆ ಕೆಲಸ ಬಿಟ್ಬಿಟ್ಟು ಮತ್ತೆ ನೀ ದೇವರ ಹತ್ರ ಒಲಿಸ್ಕೊಳ್ಳೋಕೆ ಬರ್ತಾ ಇದ್ದೀವಿ ಅವನ್ನ ತಾಜಾ ಮಾಡೋಕೆ ಬರ್ತಾ ಇದ್ದೀವಿ ಅಂತಂದ್ರೆ ಒಪ್ಪೋದಿಲ್ಲ ಫಸ್ಟ್ ನೀ ಕೆಲಸ ಮಾಡಿದ್ಯಾ ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ನನ್ನ ಹತ್ರ ಬಾ ಅಂತಾರೆ ಹೀಗೆ ಕಾಯಕಕ್ಕೆ ಮಹತ್ವ ಕೊಟ್ಟರು ಅಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ತಿಳ್ಕೋಬೇಕು ಯಾಕೆ ಇದೆಲ್ಲ ಅಂತಂದರೆ ಕಾಯಕವೇ ಕೈಲಾಸವಾದ ಕಾರಣ ಅಂದರೆ ಕಾಯಕದಲ್ಲಿ ನೀನು ಕೈಲಾಸವನ್ನು ಕಾಣು ದೇವರನ್ನು ಕಾಣು ಪಾವಿತ್ರತೆಯನ್ನು ಕಾಣು ಧನ್ಯತೆಯನ್ನು ಕಾಣು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವೂ ಸಹ ಅದನ್ನು ಬಿಟ್ಟಿಲ್ಲ ಅದನ್ನು ಬಿಟ್ಟು ಹೊರಗಿಲ್ಲ ಇಲ್ಲಿ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಆ ಶರಣರ ಐದಕ್ಕಿ ಮಾರಯ್ಯನವರ ವಚನಾಂಕಿತ ಈ ವಚನಾಂಕಿತದಲ್ಲಿ ಸುಮಾರು ಅವರು 32 ವಚನಗಳನ್ನು ಬರೆದಿದ್ದಾರೆ ಇನ್ನೂ ಎಷ್ಟೋ ಬರೆದಿರಬಹುದು ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ನಮ್ಮ ಸಂಶೋಧನೆಯಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದು 32 ವಚನಗಳು ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಅವರ ಅಂಕಿತನಾಮ ಈ ದಂಪತಿಗಳು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಇವತ್ತಿನ ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಲ್ಲಿ ಎರಡೋಣ ಅಂತಕ್ಕಂಥ ಗ್ರಾಮ ಎರಡೋಣ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದವರು ಇವರು ಅತ್ಯಂತ ಒಂದು ಕನಿಷ್ಠ ಸಮಾಜದಿಂದ ಬಂದಂಥವರು ತುಂಬ ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದಂಥವರು ಇವರ ಭಕ್ತಿಯ ಪರಾಕಾಷ್ಠೆ ಹೇಗಿತ್ತು ಅಂತಂದರೆ ವಿಶ್ವಕ್ಕೆ ಮಾದರಿಯಾಗಿತ್ತು ಅಂದಿನ ಶಿವಶರಣರಿಗೆಲ್ಲರಿಗೂ ಇವರು ಮಾದರಿಯಾಗಿದ್ದರು ಕಾಯಕ ಕಾನ್ಸೆಪ್ಟು ಈ ಕಾಯಕ ಕಾನ್ಸೆಪ್ಟು ಮತ್ತು ದಾಸೋಹ ಕಾನ್ಸೆಪ್ಟು ಇವೆರಡರಿಂದ ಇವರು ಅತ್ಯಂತ ಪ್ರಭಾವಿ ಶರಣರಾಗಿಬಿಟ್ರು ನಮ್ಮ ಈ ಮಹಾಮನೆಯಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಇವ್ರದೇ ಇಂಚಾರ್ಜು ಏ ಎಲ್ಲರೂ ನೀವು ಕೆಲಸಕ್ಕೆ ಹೋಗಿದ್ದೀರಾ ಇವತ್ತು ದುಡಿದ್ರಾ ಎಲ್ಲರೂ ದುಡ್ದಿದ್ದೀರಾ ದುಡ್ಕೊಂಡು ಬಂದಿದ್ದೀರಾ ಇವತ್ತು ದುಡಿಮೆ ಮಾಡಿದ್ದೀರಾ ಹಾಂ ಸರಿ ಹಾಂ ಹಂಗಾರೆ ಈ ಪ್ರಸಾದ ಮಾಡಿರಿ ಆದರೆ ಪ್ರಸಾದ ಮಾಡುವಾಗ ಒಂದು ನಿಯಮ ಯಾರು ಒಂದು ಹೊಗಳು ಅನ್ನವನ್ನು ಚೆಲ್ಲಬಾರ್ದು ತಟ್ಟೆಯನ್ನು ಸಹ ತೊಳೆದು ಸೇವನೆ ಮಾಡಬೇಕು ಇವೆರಡೂ ಈ ಮೇಲ್ ಇನ್ಚಾರ್ಜ್ ಅವ್ರದ್ದು ಗೊತ್ತಾಯಿತು ಇವರು ಒಂದು ದಿನ ಮಾರಯ್ಯನವರು ಅನುಭವ ಮಂಟಪದಲ್ಲಿ ನೋಡ್ರಿ ಇವರಿಗೆ ಕಾಯಕ ಪ್ರಜ್ಞೆ ಹೆಂಗಿತ್ತು ಅನ್ನೋದಕ್ಕೆ ಒಂದೊಂದು ವಚನ ತುಂಬ ಚೆನ್ನಾಗಿದೆ ಈ ವಚನ ಈ ಕಾಯಕ ಪ್ರಜ್ಞೆ ಅವರಿಗೆ ಹೆಂಗಿತ್ತು ಅಂತಂದರೆ ಈ ಮಾರಯ್ಯನವರು ಸ್ವಲ್ಪ ಮಾರಯ್ಯನವ್ರನ್ನ ಲಕ್ಕಮ್ಮನವರೇ ರಿಮೋಟ್ ಮಾಡ್ತಾಯಿದ್ರು ಅಂದರೆ ಕಂಟ್ರೋಲ್ ಮಾಡ್ತಾಯಿದ್ರು ಅಂತ ನನಗನ್ನಿಸ್ತದೆ ಮಾರಯ್ಯನವ್ರಿಗಿಂತ ಲಕ್ಕಮ್ಮನವರೇ ಜೋರು ಅಂತ ಅನ್ನಿಸ್ತಾ ಐತಿ ಇಲ್ಲಿ ಎಲ್ಲ ಸಾಧನೆಯಲ್ಲಿ ಆಚಾರ ವಿಚಾರದಲ್ಲಿ ಈ ತತ್ವ ನಿಷ್ಠೆಯನ್ನು ಅಳವಡಿಸ್ಕೊಂಡಿರೋದ್ರಲ್ಲಿ ಜೋರು ಮಾಡೋದ್ರಲ್ಲಿ ಮಾರಯ್ಯನವ್ರಿಗೂ ಅಂತ ಈ ಲಕ್ಕಮ್ಮನವರೇ ಸ್ವಲ್ಪ ಮೇಲಂತ ಕಾಣಿಸ್ತದೆ ಅಂದರೆ ಕೆಲವು ವಚನಗಳಲ್ಲಿ ಗಂಡನಿಗೆ ಜಾಸ್ತಿ ಮರ್ಯಾದೆ ಕೊಡುವಂತಹ ಹೆಂಡತಿದ್ರು ಆದರೆ ಇಲ್ಲಿ ಏನಾಗಿದೆ ಹೆಂಡತಿಗೆ ಹೆಚ್ಚು ಮರ್ಯಾದೆ ಕೊಡುವಂತಹ ಗಂಡ ಮಾರಯ್ಯನವರು ಹೆಂಡತಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸುವಂತಹ ಗಂಡ ಅಂದರೆ ಅವತ್ತಿನ ದಿನದಲ್ಲಿ ಹೆಂಡತಿಗೂ ಅಷ್ಟೇ ಸರಿಸಮಾನವಾದಂತಹ ಗೌರವ
ಪೂಜ್ಯತೆ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಇಲ್ಲಿ ಗಂಡನೇ ಶ್ರೇಷ್ಠ ಹೆಂಡತಿ ಆಗ ಅಲ್ಲ, ಗಂಡ ಹೆಂಡತಿಯಲ್ಲಿ ಸಮಾನತೆ. ಇವರಿಬ್ಬರಲ್ಲಿ ಯಾರಿಗೂ ಜ್ಞಾನ ಹೆಚ್ಚಿರ್ತದೋ ಅವರು ಗುರುವಾಗಿ, ಹೆಂಡತಿ ಗಂಡನಿಗೆ ಗುರುವಾಗಿ, ಅಥವಾ ಒಂದೊಂದು ಸಲ ಗಂಡ ಹೆಂಡತಿಗೆ ಗುರುವಾಗಿ, ಅಥವಾ ಇಬ್ಬರು ಸರಿಸಮಾನವಾಗಿ ಸಾಧನೆಯನ್ನು ತೊಡಗಿರ್ತಕ್ಕಂಥ ಈ ಸಾಂಸಾರಿಕ ಧರ್ಮ ಬಸವ ಧರ್ಮ. ಇಲ್ಲಿ ಲಕ್ಕಮ್ಮನವರು ಮಾರೈನವರನ್ನು ಕಂಟ್ರೋಲ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಎಚ್ಚರಿಸೋದು, ಇದು ಸರಿ ಇದು ಸರಿ ಇಲ್ಲ ಇದು ತಪ್ಪು, ಹಾಗೆ ಒಂದು ರೀತಿ ಎಚ್ಚರಿಸುವಂಥ ಕೆಲಸ ಲಕ್ಕಮ್ಮನವರು ಮಾಡ್ತಾ ಬರ್ತಾರೆ. ಇಲ್ಲಿ ಒಮ್ಮೆ ಇವರು ಒಂದು ಗೋಷ್ಠಿಯಲ್ಲಿ ಕುಳಿತಿರ್ತಾರೆ. ಈ ಸಾಮಾನ್ಯವಾಗಿ ಅನುಭವ ಮಂಟಪದಲ್ಲಿ ವಿಚಾರಗಳು ನಡೀತಾ ಇರ್ತಾವ, ಅನುಭವವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ವಿಚಾರ ಮಗ್ನರಾಗಿ ಕೂತ್ಕೊಂಡು ಬಿಡ್ತಾ ಇದ್ರು, ತತ್ವಮಗ್ನರಾಗಿ ಕೂತ್ಕೊಂಡು ಬಿಡ್ತಾ ಇದ್ರು. ನೋಡ್ತಾರೆ ಲಕ್ಕಮ್ಮನವ್ರು ನೋಡ್ತಾರೆ, ಇವರು ಕಾಯಕಕ್ಕೆ ಹೋಗುವಂಥ ಸಮಯ ಆಗಿದೆ. ಇದೇನು ಗೌರ್ಮೆಂಟ್ ಡ್ಯೂಟಿ ಇರಲಿಲ್ಲ, ಆವಾಗ ಎಲ್ಲಿ ಹೋಗಿ ಪಂಚ್ ಮಾಡಬೇಕು ಅಂತ ಏನು ಇರಲಿಲ್ಲ. ಇವಾಗನವ್ರು ನಾ ಮರಲ್ಲ, ಏನು ಎರಡು ಪಂಚು ಒಂದು ಲಂಚು ಮುಗೀತು ಕೆಲಸ. ಈ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರಲ್ಲ, ಒಂದು ಪಂಚು ಎರಡು ಲಂಚು ಮುಗೀತು ಕೆಲಸ, ಮನೆಗೆ ಬರ್ತಾರೆ, ಟೈಮ್ ನೋಡ್ಕೊಂಡು ಕೆಲಸ ಮಾಡ್ತಾರೆ. ನೋಡಿ ಇವ್ರಿಗೆ ಅವತ್ತಿನೇನು ಗೌರ್ಮೆಂಟ್ ಡ್ಯೂಟಿ ಇರಲಿಲ್ಲ. ಇವರು ಮಾರಾಯಣರು ಕೂತ್ಕೊಂಡು ಬಿಟ್ಟಿದ್ದಾರೆ ಅನುಭವದಲ್ಲಿ, ಕಾಯಕಕ್ಕೆ ಸಮಯ ಆಗಿಬಿಟ್ಟಿದೆ. ಈ ತಾಯಿ ನೋಡ್ತಾರೆ, ಲಕ್ಕಮ್ಮ ತಾಯಿ ನೋಡ್ತಾರೆ, ಅರೆರೆ ಕಾಯಕಕ್ಕೆ ಹೋಗೋ ಸಮಯ ಆಗಿಬಿಟ್ಟಿದೆ, ನನ್ನ ಗಂಡ ಕೂತ್ಕೊಂಡು ಇಲ್ಲಿ ಏನೋ ಹರಟೆ ಹೊಡಿತಾ ಇದ್ದಾನಲ್ಲ ಅನ್ನಿಸ್ಬಿಡ್ತು ಅವ್ರಿಗೆ. ಚರ್ಚೆಯನ್ನೇ ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ, ಇಲ್ಲಿ ಕಾಯಕಕ್ಕೆ ಕೆಲಸ ಟೈಮ್ ಆಗೋಯ್ತು, ಏನು ಗೌರ್ಮೆಂಟ್ ಕೆಲಸ ರೀತಿಯಲ್ಲಿ. ಇವತ್ತು ನಾವು 10:30 ಆದ್ರೂ ಕೂಡ ನಮ್ಮ ಸರ್ಕಾರಿ ಆಫೀಸ್ಗಳಲ್ಲಿ ಸೀಟಲ್ಲಿಂದ ಜನ ಕೂತಿರೋದಿಲ್ಲ, ಎಂಪ್ಲಾಯೀಸ್ ಕೂತಿರೋದಿಲ್ಲ, ಕೂತಿದ್ರೂ ಕೂಡ ಖಾಲಿ ಇರ್ತವೆ. ಯಾರೋ ಒಬ್ಬ ಕೂತಿರ್ತಾನೆ, ಅವನು ಇವ್ರನ್ನ ಯಾರನ್ನೂ ಬಿಟ್ಕೊಡೋದಿಲ್ಲ. ಈ ಸೀಟ್ನವ್ರು ಎಲ್ಲರೂ ಹೋದ್ರಿ ಅಂತಂದರೆ, ಈಗ ಬಂದಿದ್ದರು ಕಾಫಿಗೆ ಹೋದ್ರು ಅಂತಾನೆ. ನೀವು ಅರ್ಧ ಗಂಟೆ ಕೂತ್ಕೊಂಡು ಪ್ರಶ್ನೆ ಕೇಳಿ ಮತ್ತೆ ಅವನಿಗೆ, ಇವರು ಎಲ್ಲೋದ್ರಿ ಅಂದರೆ ಈಗ ಕಾಫಿಗೆ ಹೋದ್ರಿ ಅಂತಾನೆ. ತಿರುಗೊಂದು ಸ್ವಲ್ಪ ಹೊತ್ತು ಬಿಡಿ, ಅವನು ಖಾಲಿ ಆಗಿರ್ತಾನೆ, ಇವನು ಬಂದು ಕೂತಿರ್ತಾನೆ, ಇವನು ಕೇಳ್ರಿ ಇವ್ರು ಎಲ್ಲೋದ್ರು ಅಂತ. ಈಗ ಜಸ್ಟು 1 ನಿಮಿಷ ಆಯಿತು ಕಾಫಿಗೆ ಹೋದ್ರು ಅಂತಾರೆ. ಹಿಂಗಿರುವಾಗ ಇವರು ಕಾಯಕ ತತ್ವವನ್ನು, ಕಾಯಕ ನಿಷ್ಠೆಯನ್ನು ಹೆಂಗೆ ಸ್ವಯಂ ಇಚ್ಛೆಯಿಂದ ಅಳವಡಿಸ್ಕೊಂಡಿದ್ರು ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಮಾರಾಯಣವರು ಸಂಭಾಷಣೆಯಲ್ಲಿ ಕೂತಿದ್ದಾರೆ, ಈ ತಾಯಿ ನೋಡ್ತಾರೆ ಕಾಯಕಕ್ಕೆ ಹೋಗುವಂತಹ ಕೆಲಸ ಯಾವುದಪ್ಪ ಕಾಯಕ, ಅಂಥ ದೊಡ್ಡ ಕಾಯಕ ಯಾವುದು, ಎಷ್ಟು ಸಂಬಳ ಎಷ್ಟು ಅಂದರೆ, ಕಾಯಕ ಏನು ಅಂತಂದರೆ ಮಾರಾಯಣವ್ರದ್ದು ಆಯ್ದಕ್ಕೆ ಮಾರಾಯಣವ್ರದ್ದು ಈ ಮಂಡಿನಲ್ಲಿ, ಈ ಹಕ್ಕಿ ಮಂಡಿ ಅಥವಾ ಗೋದಾಮ್ ಅಂತ ಕರಿತೀವಲ್ಲ, ಅಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಇದೆ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿಗೆ ತುಂಬೋದು. ಇವತ್ತಿನ ಕಾಲ ಆದರೆ ಲಾರಿಗೆ ತುಂಬೋದು, ಅವತ್ತು ಎತ್ತಿನ ಗಾಡಿ ಇತ್ತು ಅಂತ ಕಾಣಿಸುತ್ತೆ. ಆ ಎತ್ತಿನ ಬಂಡಿಗಳಿಗೆ ತುಂಬೋದು ಅಥವಾ ಸಾಗಾಣಿಕೆ ಯಂತ್ರಗಳಿಗೆ ತುಂಬೋದು ಇರ್ತದಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಇದೆ ಮೂಟೆಗಳನ್ನ ಹೊತ್ಕೊಂಡು ಹೋಗುವಂಥ ಸಮಯದಲ್ಲಿ ಆ ಮೂಟೆಯಿಂದ ಕಾಳುಗಳು ಕೆಳಗಡೆ ಬೀಳ್ತವೆ. ಆ ಕಾಳನ್ನು ದವಸ ಧಾನ್ಯವನ್ನು ಹಾಯೋದು ಅಥವಾ ಹಕ್ಕಿಯನ್ನೇ ಹಾಯೋದು ಅಂತ ತಿಳ್ಕೊಳ್ಳಿ. ಇದನ್ನು ಹಾಯೋದು ನೋಡ್ರಿ, ಇದೆಂಥ ದೊಡ್ಡ ಕೆಲಸ. ಅವರು ಏನು ಆ ಹಕ್ಕಿ ಕಾಳು ಕೆಳಗಡೆ ಬಿದ್ದು ವ್ಯರ್ಥವಾಗ್ತಾ ಇತ್ತು, ಅದನ್ನು ಜನ ತುಳಿದು ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಇದ್ರಲ್ಲ, ಅದನ್ನು ನೋಡಿ ನಮ್ಮ ಶರಣರು ಸಹಿಸ್ತಿರ್ಲಿಲ್ಲ. ಅದನ್ನು ಒಂದು ಕಾಯಕ ಅಂತ ತಿಳ್ಕೊಂಡು ಆ ಹಕ್ಕಿನೆಲ್ಲ ಹಾಯ್ಕೊಂಡು ಬಂದು ಅದರಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಅಂದರೆ ಪ್ರಸಾದವನ್ನು ಮಾಡಿ ಅವರು ಸೇವನೆ ಮಾಡಿ ಅದರ ಜೊತೆಗೆ ಅವರು ಒಂದು 4 ಜನ ಶರಣರಿಗೆ ಪ್ರಸಾದವನ್ನು ನೀಡಬೇಕಾಗಿತ್ತು, ಎಡೆ ಮಾಡಬೇಕಾಗಿತ್ತು. ಬೇರೆ ಶರಣರಿಗೆ ಒಂದು 4 ಜನಕ್ಕಾದ್ರೂ ಎಡೆ ಮಾಡಬೇಕಾಯಿತು. ಅದು ದಾಸೋಹ, ಅದು ಯಾವುದು ಸತ್ಯ ಶುದ್ಧ ಕಾಯಕ. ಇಲ್ಲಿ ಯಾರ ಮೋಸ ಇಲ್ಲ, ಯಾರ ಅನ್ಯಾಯ ಇಲ್ಲ, ಎಲ್ಲೋ ಬಿದ್ದು ವ್ಯರ್ಥವಾಗ್ತಕ್ಕಂತಹ ಆಹಾರ ಧಾನ್ಯಗಳನ್ನ ತೆಗೆದುಕೊಂಡು ಬಂದು ಆ ಕಾಯಕ ನಿಷ್ಠೆಯನ್ನು ತೋರಿಸಿ ಅದನ್ನು ಆಹಾರವಾಗಿ ಪರಿವರ್ತನೆ ಮಾಡಿ ಅವರು ಸೇವನೆ ಮಾಡಿ ಇನ್ನೊಂದು 4 ಜನಕ್ಕೆ ಉಣಬಡಿಸುವಂತಹ ಕಾಯಕ, ಎಂಥ ಪವಿತ್ರ ಕಾಯಕ! ಇವತ್ತು ನಾವು ನೆನೆಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಇಂತಹ ಕಾಯಕ. ಲೇಟ್ ಆಗ್ಬಿಡ್ತಪ್ಪ, ನೀನು ಏನು ಮಾತುಗಳೇ ಕೂತಿದ್ದೀಯಾ ಅನ್ನುವಂಥ ಒಂದು ವಚನದಲ್ಲಿ ಹೇಳ್ತಾರೆ. ಕಾಯಕ ನಿಂದಿತ್ತು, ಹೋಗಯ್ಯ ಎನ್ನ ಆಳ್ದೇನೆ, ಎನ್ನನ್ನು ಆಳುವವನೇ. ಕಾಯಕ ನಿಂದಿತ್ತು, ಕಾಯಕ ಲೇಟ್ ಆಯ್ತಪ್ಪ, ಕಾಯಕ ನಿಂತೋಯ್ತು, ನಿನ್ನ ದಿನ ಮಾಡ್ತಿದ್ದ ಕಾಯಕ ನಿಂತೋಗ್ಬಿಟ್ಟೈತೆ, ಹೋಗು ಬೇಗ. ಕಾಯಕ ನಿಂದಿತ್ತು, ಹೋಗಯ್ಯ ಎನ್ನ ಆಳ್ದೇನೆ. ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆ ತಪ್ಪಲೆಯ ಹಕ್ಕಿಯನ್ನು ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ,
ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ನೀನು ಅಲ್ಲಿ ಹೋಗಿ ಅಕ್ಕಿಯನ್ನು ಹಾಯ್ಕೊಂಡು ಬಂದರೆ ಆ ಅಕ್ಕಿಯನ್ನು ನಾನು ಪ್ರಸಾದವನ್ನು ತಯಾರು ಮಾಡಿ ಆ ಪ್ರಸಾದವನ್ನು ತಯಾರು ಮಾಡಿ ಆ ದೇವರಿಗೆ ಹೆಡೆ ಮಾಡಬೇಕು ಅಂತಂದ್ರೆ ದೇವರು ಅಂದ್ರೆ ಜಂಗಮರಿಗೆ ಜಂಗಮರಿಗೆ ನೀಡದೆ ಹೆಡೆ. ನೀನು ಬೇಗ ಹೋಗು ಇಲ್ಲಿ ಯಾಕೆ ಕಾಲ ಕಳೀತಾ ಇದೆಯಲ್ಲ ಅಂತ ಹೇಳ್ತಾರೆ. ಅವರು ಎದ್ದು ಬಿದ್ದು ಹೋಗ್ತಾರೆ ಹೋಗ್ತಾರೆ ಹೋಗಿ ಅವತ್ತು ಪ್ರತಿನಿತ್ಯದ ಕಾಯಕದಂತೆ ಅವರು ಹಕ್ಕಿಯನ್ನ ಹಾಯುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಬಿದ್ದಿರತಕ್ಕಂತ ಹಕ್ಕಿಗಳನ್ನೆಲ್ಲ ಹಾಯಿಕೊಂಡು ತರ್ತಾರೆ. ಏನು ಅವತ್ತು ಮಿಸ್ಟೇಕ್ ಆಗಿರ್ತದೆ ಅಂತಂದ್ರೆ ಪ್ರತಿದಿನ ಎಷ್ಟು ತರ್ತಾ ಇದ್ರು ಇವರಿಬ್ಬರು ಊಟ ಮಾಡಿ ಇನ್ನೊಂದು ನಾಲ್ಕು ಜನಕ್ಕೆ ಪ್ರಸಾದ ನೀಡಬೇಕು ಅಷ್ಟನ್ನ ಮಾತ್ರ ತರ್ತಾ ಇದ್ರು ಸರಿ ಹೋಗ್ತಾ ಇತ್ತು. ಅವತ್ತವತ್ತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ. ಇವತ್ತು ನಾವು ಹಂಗೆ ಮಾಡ್ತೀವ? ನಾವು ಇವತ್ತು ಬೆಳೆಯುವಂಥ ರೈತ ಏನು ಮಾಡ್ತಾನೆ ಗೋದಾಮುಗಳಲ್ಲಿ ಬಚ್ಚಿಡ್ತಾನೆ. ಯಾಕೆ ಅಂದರೆ ಮುಂದೆ ಒಂದಿನ ಹೈ ರೇಟ್ ಬರ್ತದೆ ಅಂಥೇಳಿ ಕೃತಕವಾಗಿ ಬರವನ್ನು ಸೃಷ್ಟಿ ಮಾಡ್ತಾನೆ. ಅಥವಾ ತಿನ್ನುವಂಥವ ದುಡ್ಡು ಕೊಟ್ಟು ತಗೊಂಬಂದು ತಿನ್ನುವಂಥರು ಏನು ಮಾಡ್ತಾರೆ? ಓ ಮುಂದೆ ಎಂಥ ಕಾಲ ಬರ್ತದೋ ಇರಲಿ, ಒಂದು ಎರಡು ಮೂಟೆ ನಮ್ಮ ಮನೆಯಲ್ಲಿ ಎಲ್ಲ ಮೂಲೆಯಲ್ಲಿ ಬಿದ್ದಿರಲಿ, ಮುಂದೆ ಎಂಥ ಕಾಲ ಬರ್ತದೋ, ಸ್ಟಾಕ್ ಇಡ್ತಾರೆ. ಆದರೆ ಇಲ್ಲಿ ಶರಣರು ಹಂಗಲ್ಲ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಹಕ್ಕಿಯನ್ನು ಹಾಯ್ಕೊಂಡು ಬಂದು ಪ್ರಸಾದ ಮಾಡಿ ಅವ್ರು ಊಟ ಮಾಡಿ ದಾಸೋಹ ಮಾಡ್ತಾಯಿದ್ರು. ಒಂದು ಹಿಡಿ ಅನ್ನವನ್ನಾಗಲಿ ಅಥವಾ ಒಂದು ಹಿಡಿ ಹಕ್ಕಿ ಕಾಳನ್ನಾಗಲಿ ನಾಳೆಗೆ ಅಂತ ಇಡ್ತಿರ್ಲಿಲ್ಲ. ನೋಡಿ, ಈ ಒಂದು ನಿಯಮವನ್ನು ಇವತ್ತು ಪ್ರಾಣಿ ಪಕ್ಷಿಗಳು ಮಾತ್ರ ಫಾಲೋ ಮಾಡ್ತಾ ಇದ್ದಾವೆ. ಅವಕ್ಕೆ ನಾಳೆ ಚಿಂತೆ ಇಲ್ಲ, ನಾಳೆಯ ಹಸಿವಿನ ಚಿಂತೆನೂ ಇಲ್ಲ, ನಾಳೆಯ ಹಸಿವನ್ನು ಇಂಗಿಸಿಕೊಳ್ಳುವಂಥ ಮುಂದಾಲೋಚನೆ ಚಿಂತೆನೂ ಇಲ್ಲ. ಈ ಮನುಷ್ಯನಿಗೆ ಮಾತ್ರ ಈ ದುರಾಸೆ ನೋಡಿ, ಈ ಮನುಷ್ಯನಿಗೆ ಮಾತ್ರ ದುರಾಸೆ. ಇವರು ಅವತ್ತು ಮಾರಯ್ಯನವ್ರು ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ಹೆಚ್ಚು ಹಕ್ಕಿಯನ್ನು ತಂದುಬಿಟ್ಟಿದ್ದಾರೆ. ಈ ತಾಯಿ ನೋಡ್ತಾರೆ, ಅಯ್ಯಯ್ಯೋ ನನ್ನ ಗಂಡನಿಗೆ ಏನು ಬಂತು ದುರಾಸೆ, ಯಾಕೆ ಈ ಥರ ಮಾಡಿದ್ರು ಇವರು, ಈ ಆಸೆ ಇವ್ರಿಗೆ ಯಾಕೆ ಬಂತು, ನಮಗೆ ದುರಾಸೆನಾ, ನಮ್ಮಂಥ ಶರಣರಿಗೆ ದುರಾಸೆನಾ? ಕರೀತಾರೆ, ಏನಪ್ಪ ಇಷ್ಟೊಂದು ತಂದಿದ್ದೀಯಾ, ಯಾಕೆ ಇಷ್ಟೊಂದು ತಂದಿದ್ದೀಯಾ? ಆಸೆ ಎಂಬುದು ಅರಸಂಗಲ್ಲದೆ ನಮಗೆ ನಿಮಗೆ ಉಂಟೇನಪ್ಪ, ಈ ಶರಣರಿಗೆ ಉಂಟಾ? ಯಾವುದೋ ಒಬ್ಬ ಅರಸ, ಯಾವುದೋ ಒಬ್ಬ ರಾಜ ಅಂತವನ್ಗೆ ಇದ್ಕೊಳ್ಳಿ ಆಸೆ? ನಾವೆಲ್ಲ ಬಿಟ್ಟಿರ್ತಕ್ಕಂಥವ್ರು, ದೇವರೇ ಸಂಪತ್ತು ಅಂತ ತಿಳ್ಕೊಂಡಿರೋವಂಥವ್ರು, ದೇವರೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನಾಳೆ ಚಿಂತೆ ನಮಗೆ, ನೀನು ಯಾಕೆ ಇಷ್ಟೊಂದು ತೊಗೊಂಡು ಬಂದೆ ನೀನು? ನೋಡ್ರಿ, ಆಸೆ ಎಂಬುದು ಅರಸಂಗಲ್ಲದೆ ನಮ್ಮಂಥ ಶರಣರಿಗುಂಟೆ. ಇದು ಸರಿ ಇಲ್ಲ ನಿನ್ನ ಆಸೆ, ಇದು ಸರಿ ಇಲ್ಲ, ನೀನು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಎಷ್ಟು ಬೇಕೋ ಅದಕ್ಕಂತ ಮೀರಿ ನನಗಿವತ್ತು ಅಕ್ಕಿ ತೊಗೊಂಡು ಬಂದಿದ್ದೀರ. ಇದು ನಿಮ್ಮ ಮನವೋ ಅಥವಾ ಆ ಬಸವಣ್ಣನವರ ಇಚ್ಛೆಯೋ? ಏನಾರ ಬಸವಣ್ಣ ಏನಾದರೂ ನಿಮ್ಗೆ ಈ ಥರ ಕೆಟ್ಟ ಬುದ್ಧಿ ಕೊಟ್ಬಿಟ್ನಾ, ತೊಗೊಂಡು ಸ್ಟಾಕ್ ಇಟ್ಕೊಳ್ಳೋ ಅಂತ ಕೆಟ್ಟ ಬುದ್ಧಿ ನೋಡ್ರಿ ಅವ್ರು ಎಂಥ ಯಾರನ್ನು ಬಿಡ್ತಿರಲಿಲ್ಲ, ಎಷ್ಟು ನಿಷ್ಠೂರ ನ್ಯಾಯ ನಿಷ್ಠೂರವಾದಿಗಳು ಇವರೆಲ್ಲರೂ. ಇದು ನಿನ್ನ ಮನಸ್ಸಿನಲ್ಲೇ ಬಂತ ಅಥವಾ ಏನಾರ ಬಸವಣ್ಣ ನಿನಗೇನಾರ ಈ ಥರ ಕೆಟ್ಟ ಬುದ್ಧಿ ಕೊಟ್ಬಿಟ್ರ? ಇದು ಸಾಧ್ಯನೇ ಇಲ್ಲ. ಬಸವಣ್ಣನ ಹತ್ರನೇ ಇರಬೇಕಾಗಿರ್ತಕ್ಕಂಥವ್ರಿಗೆ ಒಳ್ಳೆ ಬುದ್ಧಿ ಇರಬೇಕಾಗಿದ್ದವ್ರಿಗೆ ಇಂಥ ಕೆಟ್ಟ ಬುದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಿನಗೇನಾಯಿತು ಅಥವಾ ಬಸವಣ್ಣ ನಿಮ್ಗೆ ಕೆಟ್ಟ ಬುದ್ಧಿ ಏನಾರ ಬಂದ್ಬಿಡ್ತಾ ನಿಮಗೆ, ಅವರೇನೋ ನಿಮಗೆ ಕೆಟ್ಟದೇನಾರ ಬರಂಗೆ ಮಾಡಿಬಿಟ್ರ? ಈ ರೀತಿ ಇದು ಒಮ್ಮನವ ಮೀರಿ ಇಮ್ಮನವ ತಂದಿರಿ. ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ? ಇದೊಂದು ಪ್ರಶ್ನೆ ಹಾಕ್ತಾರೆ ಅವರಿಗೆ. ಯಾಕೆ ಅಂತಂದರೆ ಇದು ಹೆಚ್ಚಿಗೆ ಆಸೆ ಮಾಡೋದು ನಮ್ಮದಲ್ಲ, ಈ ಆಸೆ ನಮ್ಮದಲ್ಲ, ಅಮರೇಶ್ವರ ಲಿಂಗಕ್ಕೆ ಇದು ದೂರ, ಇದು ಸಲ್ಲದು. ಇಂತಹ ಬೋನ ಅಲ್ಲಿಗೆ ಸುರಿದ್ರು ಬನ್ನಿ, ಇದನ್ನು ನಾನು ಅಕ್ಕಿಯನ್ನು ಮಾಡೋದಿಲ್ಲ, ಅನ್ನವನ್ನು ಮಾಡೋದಿಲ್ಲ, ನಾನು ದಾಸೋಹ ಮಾಡೋದಿಲ್ಲ, ನಾನು ಸಹ ಊಟ ಮಾಡೋದಿಲ್ಲ, ನಾನು ಲಿಂಗಕ್ಕೆ ಬೋನವನ್ನು ಹಿಕ್ಕುವುದಿಲ್ಲ, ಅಂದರೆ ಪ್ರಸಾದ ಹೇಳಿ ಮಾಡೋದಿಲ್ಲ, ಶರಣರಿಗೂ ನಾನು ಕೊಡೋದಿಲ್ಲ, ಇದನ್ನು ನೀವು ಅಲ್ಲೇ ಹಾಕಿ ಬನ್ನಿ ಅಂತಾರೆ. ಆಯಿತು,
ಮಾರಯ್ಯನವರು ಹಾಕ್ಬಿಟ್ಟು ಬಂದುಬಿಡ್ತಾರೆ. ಆದರೂ ಅವತ್ತು ಸ್ವಲ್ಪ ಹೆಚ್ಚೇ ಆಗ್ಬಿಡ್ತದೆ. ಅವತ್ತು ದವಸನೂ ಹೆಚ್ಚಾಗುತ್ತೆ, ಅನ್ನನೂ ಹೆಚ್ಚಾಗ್ಬಿಡ್ತದೆ. ಏನು ಮಾಡಬೇಕು? ನಾಳೆ ಉಳಿಸಂಗಿಲ್ಲಲ್ಲ, ನಾಳೆ ಉಳಿಸಂಗೇ ಇಲ್ಲ, ನಾಳೆಗೇನ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯಿತು, ಉಳಿದಿರೋವಷ್ಟು ನಾನು ಅನ್ನ ಮಾಡಿಬಿಡ್ತೀನಿ, ನೀವು ಜಂಗಮರ ಕರ್ಕೊಬನ್ನಿ. ಜಂಗಮರ ಕರ್ಕೊಂಡು ಬಂದು ಇವತ್ತೇ ಜೀರೋ ಬ್ಯಾಲೆನ್ಸ್ ಮಾಡಬೇಕು, ಜೀರೋ. ನಾಳೆಗೆ ಇಲ್ಲವೇ ಇಲ್ಲ, ಒಂದು ಕಾಳು ಅಕ್ಕಿ ಇಡೋಂಗಿಲ್ಲ. ಸರಿ, ಇಷ್ಟು ಅನ್ನ ಮಾಡಿಬಿಡ್ತೀನಿ, ನೀವು ದಾಸೋಹಕ್ಕೆ ಜಂಗಮರನ್ನು ಕರ್ಕೊಂಡು ಬನ್ನಿ, ಅಂದರೆ ಶರಣರನ್ನು ಕರ್ಕೊಂಡು ಬನ್ನಿ. ಇಲ್ಲಿ ಜಂಗಮರು ಅಂತಂದಾಗ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಜಂಗಮರು ಅಂದರೆ ಜಾತಿ ಅಲ್ಲ, ಜಂಗಮರು ಅಂದರೆ ಮನುಷ್ಯರಲ್ಲ. ಆವತ್ತಿನ ಕಾಲದಲ್ಲಿದ್ದಂಥವರಿಗೆ ಮಾತ್ರ ನಾವು, ಯಾಕೆ ಅಂತಂದರೆ ಅವರು ಈ ದೈಹಿಕ ಗುಣಗಳನ್ನು ಕಳ್ಕೊಂಡು ಅವರು ಪಾರಮಾರ್ಥಿಕ ಗುಣಗಳನ್ನು ಅವರಲ್ಲಿ ಅಡಗಿಸ್ಕೊಂಡಿದ್ದಂಥವ್ರು. ಅವರು ಇಂದ್ರಿಯಗಳಿಗೋಸ್ಕರ ಬದುಕಿದ್ದವರಲ್ಲ, ದೇವರಿಗೋಸ್ಕರ ಬದುಕಿದ್ದಂಥವ್ರು. ಅವರಿಗೆ ಜಂಗಮರು ಅಂತ ಅಂದ್ವಿ, ಆದರೆ ಇವತ್ತಿನ ಜಂಗಮರಿಗಲ್ಲ, ಇದು ಅನ್ವಯಿಸೋದೇ ಇಲ್ಲ. ಜಂಗಮ ಅಂತಕ್ಕಂಥ ಮನುಷ್ಯನೇ ಇಲ್ಲ, ಜಂಗಮ ಅಂತಕ್ಕಂಥದ್ದು ಜಾತಿ ಅಲ್ಲ. ಯಾರು ಸರ್ವಸಂಘ ಪರಿತ್ಯಾಗಿಗಳಾಗಿ ಇಂದ್ರಿಯಾತೀತರಾಗಿ ಬದುಕಿರ್ತಿರಲ್ಲ, ಅವ್ರಿಗೆ ನಾವು ಜಂಗಮರು ಅಂತ ನಾವು ಕರಿತೀವಿ. ಆವತ್ತು ಹಲ್ಲಮ್ಮ ಪ್ರಭುಗಳಂತವರು, ಅಕ್ಕಮಹಾದೇವಿ ಅಂತವರು, ಚನ್ನಬಸವಣ್ಣನ ಅಂತವರು, ಸಿದ್ದರಾಮೇಶ್ವರ ಅಂತವರು ಇದ್ದರು. ಇವಾಗ ಯಾರಿದ್ದಾರೆ? ನಾವೆಲ್ಲರನ್ನೂ ಜಂಗಮರು ಜಂಗಮರು ಅಂತ ಕರೆದ್ರೆ ಭಾರಿ ತಪ್ಪಾಗಿಬಿಡ್ತದೆ. ಆವಾಗ ಈ ತಾಯಿ ಹೇಳ್ತಾರೆ, ಲಕ್ಕಮ್ಮ ತಾಯಿ ಹೇಳ್ತಾರೆ, ಆಯಿತು, ಪ್ರಸಾದವನ್ನು ನಾನು ತಯಾರು ಮಾಡ್ತೀನಿ, ನಾಳೆ ಉಳಿಸಂಗಿಲ್ವಲ್ಲ, ನೀವು ನಾವು ಉಂಡ್ರೂ ಕೂಡ ಇನ್ನೂ ಒಂದು ಇಬ್ಬರಿಗೆ ನಾವು ಬಡಿಸಿದ್ರೂ ಸಹ ಇನ್ನೂ ಸ್ವಲ್ಪ ಉಳಿತಾ ಇರೋದ್ರಿಂದ ನೀವು ಮತ್ತಷ್ಟು ನಮ್ಮ ಭಕ್ತರನ್ನು ಕರ್ಕೊಂಡು ಬನ್ನಿ, ಜಂಗಮ ಮೂರ್ತಿಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿ ಕಳಿಸ್ತಾರೆ. ಆವಾಗ ಆ ಮಾರಯ್ಯನವರು ಹೋಗ್ತಾರೆ. ಮಾರಯ್ಯನವರು ಹೋಗಿ ಇನ್ನೊಂದಷ್ಟು ಜನನ ಬಸವಣ್ಣವ್ರನ್ನೂ ಕರ್ಕೊಂಡು ಬರ್ತಾರೆ, ಚನ್ನಬಸವಣ್ಣವ್ರನ್ನು ಕರ್ಕೊಂಡು ಬರ್ತಾರೆ, ಸಿದ್ದರಾಮೇಶ್ವರನೂ ಕರ್ಕೊಂಡು ಬರ್ತಾರೆ, ಪ್ರಭುದೇವರನ್ನೂ ಸಹ ಕರ್ಕೊಂಡು ಬರ್ತಾರೆ. ಅವರು ಎಲ್ಲರೂ ಬರ್ತಾರೆ. ಅಲ್ಲಿ ಹೇಳ್ತಾರೆ, ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮವ ಮಾಡುವಂತಹ ಜಂಗಮ ಭಕ್ತರು, ಗಣಗಳು ಮುಂತಾದ ಸಮೂಹ ಪಂಥಕ್ಕೆ ನೈವೇದ್ಯವನ್ನು ನಾನು ಇಡ್ತೇನೆ. ನಾನು ಆ ನೈವೇದ್ಯವನ್ನು, ಆ ವೇಳೆಯನ್ನು ನಾನು ಇಡ್ತೇನೆ, ನೀನು ಅವ್ರನ್ನೆಲ್ಲರನ್ನೂ ಹೋಗಿ ಕರ್ಕೊಂಡು ಬಾ. ಇಲ್ಲಿ ಯಾರ್ಯಾರು ಬರಬೇಕು ಅಂತಂದರೆ, ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ, ಈ ನೇಮದಲ್ಲಿರ್ತಕ್ಕಂಥ ಜಂಗಮ ಭಕ್ತರು, ಗಣಗಳು ಮುಂತಾದ ಆ ಸಮೂಹ, ಆ ಸಂಪದಕ್ಕೆ ನೈವೇದ್ಯಕ್ಕೆ ವೇಳೆ ಎಂದು ಹೇಳಿ ಬಾರಿರಯ್ಯ. ನೀವು ಈ ಥರ ನನ್ನ ಹೆಂಡತಿ ಪ್ರಸಾದವನ್ನು ಮಾಡ್ತಾ ಇದ್ದಾರೆ, ಒಂದು ವೇಳೆಯನ್ನು ಇಟ್ಟಿದ್ದಾರೆ, ಆ ಪ್ರಸಾದಕ್ಕೆ ನೀವೆಲ್ಲರೂ ಬನ್ನಿರಯ್ಯ ಅಂತ ಹೇಳಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಅದೇ ರೀತಿ ಮಾರಯ್ಯನವರು ಹೋಗಿ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಪ್ರಸಾದವನ್ನು ತಯಾರು ಮಾಡಿ ಅವರಿಗೆಲ್ಲರಿಗೂ ಕೂಡ ಬಡಿಸಿ ಸಾಷ್ಟಾಂಗ ಪ್ರಣಾಮ ನಮಸ್ಕಾರಗಳನ್ನು ಮಾಡ್ತಾರೆ. ಇಲ್ಲಿ ಈ ಸತ್ಯವೆಂಬ ತಟ್ಟೆಯಲ್ಲಿ, ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತ ಶುದ್ಧವೆಂಬ ವಿಭೂತಿಯ ಬೈಚಿಟ್ಟು, ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತ ಶುದ್ಧವೆಂಬ ವಿಭೂತಿಯ ಬೈಚಿಟ್ಟು ಸಕಲ ಸಂಪದ ಪ್ರಮತರು ಮುಂದಾಗಿ ಅಮರೇಶ್ವರ ಲಿಂಗದ ಆಶ್ರಯಕ್ಕೆ ಪ್ರಸಾದವ ಕೊಂಬುದಕ್ಕೆ ಬಾಬಸವಣ್ಣ ಮಾಡಿ ನೀಡಿ ಓದೆನೆಂಬಾಗ ಕೈಲಾಸವೇನು ಕೈಕೀಲಿಯೇ ಮತ್ತೊಂದು ಕಲ್ಪಿಸಿದೆ ಒಂದೊಂದ ಭಾವಿಸದೆ ಸಲೆ ಸಂದಿದ್ವಾಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ತಾವೇ ಕೈಲಾಸ. ನಾವು ಈ ರೀತಿಯ ಶರಣರನ್ನು ಕರೆಸಿ ಅವರಿಗೆ ದಾಸೋಹವನ್ನು ಮಾಡಿ ಅವರಿಂದ ನಾವು ಆಶೀರ್ವಾದವನ್ನು ಪಡೆದು ನಾವು ಮುಕ್ತರಾಗಬೇಕೇ ಹೊರತು ಇದನ್ನು ಬಿಟ್ಬಿಟ್ಟು ನಾವು ಆಸೆ ಬಿದ್ದು ಅಮರೇಶ್ವರ ಲಿಂಗವನ್ನು ಒಲಿಸ್ಕೊಳ್ತೀವಿ ಅಂದರೆ ಅದು ಸಾಧ್ಯವಾಗದ ಮಾತು. ನಾಳೆಗೆ ಅಂತ ಇಟ್ಟು ಅಪರಾಧವನ್ನು ಮಾಡಿದ್ರೆ ನಾವು ಲಿಂಗಕ್ಕೆ ಹೊರಗು, ಲಿಂಗಕ್ಕೆ ನಾವು ದೂರ, ಲಿಂಗ ಅಂದರೆ ಪರಮಾತ್ಮನಿಗೆ ನಾವು ದೂರ ಹಾಕ್ತೀವಿ. ಇದು ತಾವೇ, ಇದೇ ಕೈಲಾಸಕ್ಕೆ ದಾರಿ, ಇದು ಕೈಲಾಸಕ್ಕೆ ದಾರಿ. ನಾವು ಲಿಂಗನಿಷ್ಠೆ, ಕರ್ತವ್ಯನಿಷ್ಠೆ, ದಾಸೋಹನಿಷ್ಠೆ,
ಈ ದಾಸೋಹ ನಿಷ್ಠೆ ಎಲ್ಲಿ ನಾವು ಆಹಾರವನ್ನು ನಾವು ತೆಗೆದುಕೊಳ್ಳುವಂತಹ ಆಹಾರವನ್ನು ಪವಿತ್ರತೆಯಿಂದ ನೋಡೋದಿಲ್ಲ ಅಂತ ಆಹಾರ ನಮಗೆ ಕೂಳಾಗುತ್ತೆ ಕೂಳು ಅಂತ ಕರೀತೀವಿ ನಾವು ತೆಗೆದುಕೊಳ್ಳುವಂತ ಆಹಾರವನ್ನು ಪವಿತ್ರ ಭಾವದಿಂದ ನೋಡಿ ಅದನ್ನು ಪ್ರಸಾದೀಕರಿಸಿ ಇದು ಪರಮಾತ್ಮನು ಕೊಟ್ಟ ಪ್ರಸಾದ ಪರಮಾತ್ಮನು ನೀಡಿದ ಪ್ರಸಾದ ಇಂದು ನಾನು ಈ ಕಾಯದೊಳಗೆ ಜೀವವನ್ನು ಹಿಟ್ಟುಕೊಂಡು ಬದುಕುತ್ತಿದ್ದೇನೆ ಸತ್ಯ ಶುದ್ಧವಾದಂತ ಕಾಯಕ ಮಾಡಿದ್ದಕ್ಕೆ ಪರಮಾತ್ಮ ಏನು ಕೂಲಿ ಕೊಡ್ತಾ ಇದ್ದಾನೆ ನಮಗೆ ಅಂತಂದ್ರೆ ಇವತ್ತಿನ ಆಹಾರವನ್ನು ನಮಗೆ ಕೊಟ್ಟಿದ್ದಾನೆ ಇವತ್ತಿನ ಆಹಾರವನ್ನು ನಮಗೆ ಕೊಟ್ಟಿದ್ದಾನೆ ಜೊತೆಗೆ ನನ್ನ ಶರೀರದಲ್ಲಿ ಪ್ರಾಣವನ್ನು ಹಿಟ್ಟಿದ್ದಾನೆ ಇವತ್ತು ಹಿಟ್ಟಿದ್ದಾನೆ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ನನ್ನನ್ನು ಈ ಶರೀರದಲ್ಲಿ ಇರುವಂತೆ ಮಾಡಿ ಅಂದ್ರೆ ಜೀವ ಇದೆ ಇಲ್ಲಿ ಒಳಗಡೆ ಇದೆ ನಮ್ಮ ಜೀವ ಇದೆ ಈ ಜೀವ ಇರೋದಿಕ್ಕೆ ಈ ಜೀವನ ಬದುಕೋದಿಕ್ಕೆ ನನಗೆ ಪ್ರಸಾದವನ್ನು ಕಲ್ಪಿಸಿದೆಯಲ್ಲ ಇವತ್ತಿನ ಊಟವನ್ನು ಕೊಟ್ಟಿದೆಯಲ್ಲ ಅನ್ನ ಆಹಾರಾದಿಗಳನ್ನು ನನಗೆ ಕೊಟ್ಟಿದೆಯಲ್ಲ ಜೊತೆಗೆ ಜೀವದಾನವನ್ನು ಮಾಡಿದೆಯಲ್ಲ ಈ ಕ್ಷಣವರೆಗೆ ನಾನು ಬದುಕಿರೋದಕ್ಕೆ ಜೀವದಾನ ಮಾಡಿದೆಯಲ್ಲ ಈ ಜೀವನ ಇಲ್ಲ ಅಂತಂದ್ರೆ ಅದನ್ನ ತಗೊಂಡು ಏನು ಮಾಡೋಣ ಅನ್ನ ತಗೊಂಡು ಏನು ಮಾಡೋಣ ಆಸ್ತಿ ತಗೊಂಡು ಏನು ಮಾಡೋಣ ನಾವು ಬದುಕಿರಬೇಕಲ್ಲ ನಾವು ಬದುಕಿರತಕ್ಕಂತ ಒಂದೊಂದು ಕ್ಷಣವೂ ಕೂಡ ಅದು ಪರಮಾತ್ಮನ ಕ್ಷಣ ಅದು ಪರಮಾತ್ಮ ಕ್ಷಣ ಆಗಿರುತ್ತದೆ ಇಲ್ಲಿ ಕೈಲಾಸವೆಂಬ ಆಸೆ ಬೇಡ ಕೈಲಾಸವೆಂಬ ಆಸೆ ಬೇಡ ಮತ್ತೆ ಇನ್ನೇನು ಈ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡ್ಬಿಡು ಕೈಲಾಸದ ಆಸೆ ನೀನು ಮಾಡಲಿಕ್ಕೆ ಹೋಗಬೇಡ ಕಾಯವನ್ನ ಕೈಲಾಸ ಮಾಡ್ಕೋ ಕಾಯಕವನ್ನ ಕೈಲಾಸ ಮಾಡ್ಕೋ ಇಲ್ಲಿ ಎರಡು ಕೈಲಾಸಗಳು ಸಿಕ್ತು ಪರಮಾತ್ಮ ಕೊಟ್ಟಿರತಕ್ಕಂತ ಈ ಶರೀರ ಈ ಕಾಯ ಇದೊಂದು ಕೈಲಾಸವಾದರೆ ಈ ಕೈಲಾಸದ ಈ ಕಾಯದ ಪವಿತ್ರತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಪಾಲಿಗೆ ಬಂದಿರತಕ್ಕಂತ ಕರ್ತವ್ಯವನ್ನ ಅದು ದೇವರು ಕೊಟ್ಟ ಕೆಲಸ ಅದರಿಂದ ದೇವರನ್ನು ಮೆಚ್ಚುವಂತೆ ನಾನು ಕೆಲಸ ಮಾಡ್ತೀನಿ ಯಾರಿಗೂ ಮೆಚ್ಚೋದಲ್ಲ ನಮ್ಮ ಆತ್ಮಸಾಕ್ಷಿ ಮೆಚ್ಚಬೇಕು ಅಂತ ಹೇಳ್ತಾರೆ ನಮ್ಮ ಆತ್ಮಸಾಕ್ಷಿ ಅಂತಂದ್ರೆ ಏನು ಒಳಗಡೆ ಇರತಕ್ಕಂತ ಪರಮಾತ್ಮ ಅವನು ಜ್ಯೋತಿ ರೂಪದಲ್ಲಿ ನಮಗೆ ಜೀವಾತ್ಮನ ರೂಪದಲ್ಲಿ ಇದ್ದಾನಲ್ಲ ಒಳಗಡೆ ಆ ಜೀವಾತ್ಮ ಮಾಡ್ತಾ ಇರತಕ್ಕಂತ ಕೆಲಸವನ್ನ ಆ ಪರಮಾತ್ಮ ಒಪ್ಪಿಕೊಬೇಕು ಈ ಜೀವಾತ್ಮನಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದಾನೆ ಪರಮಾತ್ಮ ನೋಡ್ತಾ ಇದ್ದಾನೆ ಈ ಜೀವಾತ್ಮ ಏನಾದರೂ ಆ ಕೆಲಸವನ್ನು ಕೆಡಿಸಿದ್ರೆ ಪರಮಾತ್ಮ ಕೋಪ ಮಾಡ್ಕೊಳ್ತಾರೆ ಅನ್ನುವಂತಹ ಭಯದಲ್ಲಿ ನಮಗೆ ಬಂದಿರತಕ್ಕಂಥ ಕರ್ತವ್ಯವನ್ನು ಚಾಚು ತಪ್ಪದೆ ಸತ್ಯ ಶುದ್ಧವಾಗಿ ನಿಷ್ಠೆಯಿಂದ ನಾವು ಮಾಡಿ ಮುಗಿಸಬೇಕು ಅದು ಸರ್ಕಾರಿ ಕೆಲಸ ಇರ್ಬೋದು ಖಾಸಗಿ ಕೆಲಸ ಇರ್ಬೋದು ಅಥವಾ ನಾವೇ ಸ್ವಯಂ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇರ್ಬೋದು ಆ ಎಲ್ಲ ಕೆಲಸದ ಅಲಾಟ್ಮೆಂಟ್ ಯಾರು ಮಾಡಿದರು ಅಂತಂದರೆ ಪರಮಾತ್ಮ ಈ ಅಲಾಟ್ಮೆಂಟ್ ಮಾಡಿದ್ದಾನೆ ಅದರಿಂದ ನಾವು ಯಾರಿಗೋ ಒಪ್ಪಿಸೋದಲ್ಲ ನಾವು ದೇವ್ರಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ನಾವು ಆ ಕೆಲಸವನ್ನು ಮಾಡಬೇಕು ಜೊತೆಗೆ ಆಹಾರವನ್ನು ನಾವು ಸೇವನೆ ಮಾಡುವಾಗ ಆಹಾರಕ್ಕೆ ನಾವು ಪವಿತ್ರತೆಯನ್ನು ಕೊಟ್ಟು ಅದನ್ನು ಪ್ರಸಾದೀಕರಿಸಿ ಪರಮಾತ್ಮನು ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ನಾವು ಒಂದು ಹಗಳು ಅನ್ನವನ್ನು ಹೊರಗಡೆ ಚೆಲ್ಲದ ತಟ್ಟೆಯಿಂದ ಆಚೆ ಚೆಲ್ಲದಾಗಲಿ ತಟ್ಟೆಯಲ್ಲಿ ಬಿಟ್ಟು ಕೈ ತೊಳೆಯೋದಾಗಲಿ ಮಾಡಿದರೆ ನಾವು ತತ್ವನಿಷ್ಠೆಯಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ಅಥವಾ ದೇವರ ಕೋಪಕ್ಕೆ ಒಳಗಾಗ್ತೀವಿ ಪ್ರಸಾದವನ್ನು ಚೆಲ್ಲೋದ್ರನ್ನ ಕಂಡ್ರೆ ದೇವ್ರಿಗೆ ಆಗೋದೇ ಇಲ್ಲ ದೇವರನ್ನು ವಿರೋಧ ಕಟ್ಕೋತೀವಿ ಅಂತ ತಿಳ್ಕೊಂಬಿಡ್ರಿ ನಾವು ಅನ್ನ ಚೆಲ್ಲಿದ್ದೀವಿ ಅಂತಂದರೆ ಅನ್ನವನ್ನು ವೇಸ್ಟ್ ಮಾಡಿದ್ದೀವಿ ಅಂತಂದರೆ ನಾವು ದೇವರನ್ನು ವಿರೋಧ ಕಟ್ಕೊಂಡ್ವಿ ಅಂತ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರನೇ ನಮ್ಮ ಶರಣರು ಅನ್ನ ದೈವ ಸ್ವರೂಪ ಅಂತ ಹೇಳಿದ್ರು ಹಂಗಾದರೂ ಭಯ ಬಿದ್ದುಕೊಂಡು ಕರೆಕ್ಟಾಗಿ ಊಟ ಮಾಡಲಿ ಸರಿಯಾಗಿ ಊಟ ಮಾಡಲಿ ವ್ಯರ್ಥ ಮಾಡದಲ್ಲೇ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಆದರೆ ನಮ್ಮ ಶರಣರು ಬಹಳ ಕಟ್ಟುನಿಟ್ಟಾಗಿ ಕಾಯಕ ದಾಸೋಹ ಮತ್ತು ಪ್ರಸಾದ ಈ ಮೂರು ನಿಯಮಗಳನ್ನು ಸರಿಯಾಗಿ ಸಂಸಾರಿಗಳು ಯಾರು ಸಂಸಾರದಲ್ಲಿದ್ದಾರೆ ಯಾರು ಕುಟುಂಬಸ್ಥರಿದ್ದಾರೆ ಅವರು ನೀವು ಇದನ್ನು ಸರಿಯಾಗಿ ಪಾಲನೆ ಮಾಡಬೇಕು ಎಂಬುದಾಗಿ ನಮಗೆಲ್ಲರಿಗೂ ಎಚ್ಚರಿಸಿದ್ದಾರೆ ಅದರಿಂದ ನಾವು ಇನ್ನು ಮೇಲೆ ನಾವು ಊಟ ಮಾಡೋದಾಗಿರ್ಬೋದು ನಮ್ಮ ಮಕ್ಕಳು ಊಟ ಮಾಡಿದಿರ್ಬೋದು ಎಲ್ಲ ಎಲ್ಲೇ ಹೋದ್ರೂ ಸಹ ಯಾರು ಎಷ್ಟಾರ ವ್ಯರ್ಥ ಮಾಡ್ಕೊಳ್ಳಿ ನಾವು ಆದರೆ ಅವರಿಗೆ ಹೇಳಿ ಬುದ್ಧಿ ಮಾತು ಹೇಳಿ
ಕೇಳಲ್ಲ ಅಂತ ಕಂಡು ಬಂತ ನೀವು ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ ನಾವಾದರೂ ಸರಿ ಹೋಗೋಣ, ಬೇರೆಯನ್ನು ಸರಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋದಾದರೆ ನಾವಾದ್ರೂ ಸರಿ ಹೋಗೋಣ. ಆ ಸರಿ ಹೋಗದವರ ಮಧ್ಯದಲ್ಲಿ ಒಬ್ಬರಾದರೂ ಕಡಿಮೆ ಆಗ್ತಾರಲ್ಲ, ನಾನು ಒಬ್ಬರಾದರೂ ಕಡಿಮೆ ಆಗ್ತೀನಲ್ಲ, ಅಷ್ಟು ಸಾಕು ನಮ್ಮ ಆತ್ಮತೃಪ್ತಿಗೆ. ನಾವು ಇವತ್ತಿನಿಂದಲೇ ಆಹಾರವನ್ನು ಸೇವನೆ ಮಾಡುವಾಗ ಒಂದು ಹೊಗಳು ಅನ್ನವನ್ನು ಚೆಲ್ಲದೆ ನಾವು ಊಟ ಮಾಡಿ ಅದಕ್ಕೆ ಪ್ರಸಾದ ಭಾವನೆಯನ್ನು ಕೊಟ್ಟು ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳೋಣ, ಆಹಾರವೇ ಪರಮಾತ್ಮ ಅಂತ ತಿಳ್ಕೊಂಡು ಸೇವನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣೋ ಶರಣಾರ್ಥಿ, ನಮಸ್ಕಾರಗಳು.